ನಮಸ್ಕಾರ ಸ್ನೇಹಿತರೆ, ನಾನು ಮಮತಾ. ನಾನಿವತ್ತು ಮನೆಯಲ್ಲಿ ಇರೋ ಪದಾರ್ಥಗಳನ್ನೇ ಬಳಸಿ ಯಾವ ಥರ ಲೋಭನ ಮಾಡೋದು ಅಂದರೆ ಸಾಂಬ್ರಾಣಿ ಬತ್ತಿ ಮಾಡೋದು ಅಂತಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ಮಾಡಿ ನೋಡಿ ಎಷ್ಟು ಖುಷಿಯಾಗುತ್ತೆ ಅಂತಂತೀರಾ. ನಮ್ಮ ಕೈಯಿಂದ ನಾವು ಮಾಡಿರೋದು ಅಂತಂದ್ಬಿಟ್ಟು ತುಂಬ ಖುಷಿಯಾಗುತ್ತೆ ನೋಡಿ. ನಾನು ಇವಾಗ ನಿಮಗೆ ಹಚ್ಚಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಅದ್ರದ್ದು ಪರಿಮಳ ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಸೇಮ್ ಯಾವ ಥರ ನಾವು ಅಂಗಡಿನಲ್ಲಿ ತರ್ತೀವಿ ಅದೇ ಥರ ಇದೆ. ನೀವು ಲೋಭನ ಬತ್ತಿ, ನೀವು ಸಾಂಬ್ರಾಣಿ ಬತ್ತಿ ನೀವು ನೋಡ್ತಾ ಇರ್ಬೋದು. ನಮ್ಮ ಮನೆಗಂತೂ ಇವು ಬೇಕೇ ಬೇಕು. ನಮ್ಮ ಮನೆಯಲ್ಲಿ ಡೈಲಿ ಹಚ್ತಾ ಇರ್ತೀವಿ ನಾವು ದೇವ್ರ ಮನೆಯಲ್ಲಿ. ಹಾಗಾಗಿ ನಾನು ಮನೆಯಲ್ಲಿ ಇರುವಂಥ ವಸ್ತುಗಳನ್ನೇ ಬಳಸಿ ನಾನು ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಿಮಗೂ ಕೂಡ ಇಷ್ಟ ಆಗ್ಬೋದು. ಈ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದಂತೇಳಿ ನೋಡೋಣ. ನೋಡಿ ನಾನು ಹಚ್ಚಿಟ್ಟಿದ್ದೀನಿ. ಹೊಗೆ ಕೂಡ ಎಷ್ಟು ಚೆನ್ನಾಗಿ ಬರ್ತದೆ. ಸ್ಮೆಲ್ಲು ಕೂಡ ಹಾಗೆ ಬರ್ತಾ ಇತ್ತು, ಚೆನ್ನಾಗಿ ಬರ್ತಾ ಇತ್ತು ಸ್ಮೆಲ್ಲು ಕೂಡ. ಮತ್ತು ಇದನ್ನು ನಾವು ಹಚ್ಚೋದ್ರಿಂದ ಮನೆಯಲ್ಲಿ ಸೊಳ್ಳೆ ಇದ್ದರೆ ಸೊಳ್ಳೆನೂ ಕೂಡ ಬರೋದಿಲ್ಲ. ನೀವು ಇದನ್ನು ಸಂಜೆ ಟೈಮು ಹಚ್ಚಿ ದೇವ್ರ ಮನೆಯಲ್ಲೂ ಬೇಕಾದರೆ ಇಟ್ಕೋಬೋದು, ಹಾಗೆ ನಮ್ಮ ರೂಮಲ್ಲೂ ನಾವು ಇಟ್ಕೋಬೋದು ಸೊಳ್ಳೆ ಬರದೇ ಇರೋ ಹಾಗೆ. ಹಾಗೆ ಮತ್ತು ನಮ್ಮ ಟಿ ವಿ ಹಾಲಲ್ಲೂ ಕೂಡ ಇಟ್ಕೊಳ್ಬೋದು, ಸೊಳ್ಳೆ ಒಂದು ಕೂಡ ಬರೋದಿಲ್ಲ. ಬನ್ನಿ ಹೇಗೆ ಮಾಡೋದಂತ ಹೇಳಿ ನೋಡೋಣ. ನಿಮಗೂ ಇಷ್ಟ ಆಗ್ಬೋದು. ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೀವು ಕೂಡ ಈ ಥರ ಟ್ರೈ ಮಾಡಿ, ನಿಮಗೂ ಖುಷಿಯಾಗುತ್ತೆ ನಾವು ಮನೆಯಲ್ಲಿ ಮಾಡಿರೋದು ಅಂತ ಅಂದ್ಬಿಟ್ಟು ಖುಷಿಯಾಗುತ್ತೆ. ನಾನಿಲ್ಲಿ ಕೆಲವೊಂದು ಹೂವನ್ನು ತೊಗೊಂಡಿದ್ದೀನಿ. ಇದು ನಾವು ಎಲ್ಲರ ಮನೆಯಲ್ಲೂ ನಾವು ದೇವ್ರ ಮನೆಯಲ್ಲಿ ದೇವರಿಗೆ ಯೂಸ್ ಮಾಡೇ ಮಾಡ್ತೀವಿ ಅಲ್ವಾ. ಆ ಹೂವನ್ನೇ ನಾನು ಬಿಸಾಕದೆ ಹಾಗೆ ಇಟ್ಕೊಂಡಿದ್ದೆ. ಗುಲಾಬಿ ಹೂವು ಮತ್ತು ಸೇವಂತಿಗೆ ಹೂವು, ಹಾಗೆ ದಾಸವಾಳ ಹೂವು ಮತ್ತು ಮಲ್ಲಿಗೆ ಹೂವು ಎಲ್ಲ ಕೂಡ ನಾನು ಹಾಗೆ ಇಟ್ಕೊಂಡಿದ್ದೆ. ಬಿಸಾಕದೆ ಹಾಗೆ ಇಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ನಾನಿಲ್ಲಿ ಬಿಸಿಲಲ್ಲಿ ಒಣಗಿಸಿಲ್ಲ, ನಾನು ನೆರಳಲ್ಲೇ ಒಣಗಿಸ್ಕೊಂಡಿದ್ದೀನಿ. ಈ ಥರ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ, ಅದು ಹೂವೆಲ್ಲ ಒಣಗಿದೆ ನೋಡಿ. ಇದು ಹೂವಿಂದು ಹೆಸಳು ಏನಿರುತ್ತೆ ಅದನ್ನು ಅಷ್ಟೇ ನಾನು ತೆಗೆದೀನಿ. ಇದು ದಿಂಡು ಎಲ್ಲ ಸಣ್ಣ ಆಗಲ್ಲ, ಹಾಗಾಗಿ ನಾನು ಹೂವಿನ ಹೆಸಳು ಅಷ್ಟೇ ನಾನು ತೊಗೊಂಡಿದ್ದೀನಿ. ನನಗಂತೂ ತುಂಬ ಖುಷಿಯಾಯಿತು ಇದು ಮಾಡಿ. ಯಾಕಂದರೆ ನಾವು ದುಡ್ಡು ಕೊಟ್ಟು ತಂದು ಹಚ್ಚೋದಕ್ಕೂ ನಾವೇ ಮನೆಯಲ್ಲಿ ಟ್ರೈ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ವಾ. ಬನ್ನಿ ಈ ಥರ ಇವಾಗ ಇದನ್ನೆಲ್ಲ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು. ಹಾಗೆ ನಾನು ಇದನ್ನು ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ. ನೀವು ಬೇವಿನ ಸೊಪ್ಪು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಬೇವಿನ ಸೊಪ್ಪು ಯಾಕಂದರೆ ಸೊಳ್ಳೆ ಮನೆಯಲ್ಲಿ ಸೊಳ್ಳೆ ಇರುತ್ತೆ ಇರ್ತವೆ ಅಲ್ವಾ. ಇದು ಹಚ್ಚೋದ್ರಿಂದ ಬೇವಿನ ಸೊಪ್ಪು ಎಲ್ಲರೂ ಗೊತ್ತೇ ಇರುತ್ತೆ, ಬೇವಿನ ಸೊಪ್ಪು ಹಚ್ಚೋದ್ರಿಂದ ಸೊಳ್ಳೆ ಇರೋದಿಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಇದ್ರ ಜೊತೆಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬೇವಿನ ಸೊಪ್ಪು. ಇವಾಗ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಇವಾಗ ನಾನು ಎಲ್ಲ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹೂವು ಚೆನ್ನಾಗಿ ಸ್ವಲ್ಪ ಒಣಗಿರಬೇಕು. ನೀವು ಬೇಕಿದ್ರೆ ಬಿಸಿಲಲ್ಲಿ ಒಣಗಿಸೋದ್ರಿಂದ ಅದರದ್ದು ಘಮ ಇರೋದಿಲ್ಲ, ಹಾಗಾಗಿ ನಾನು ಬಿಸಿಲಲ್ಲಿ ಒಣಗಿಸಿಲ್ಲ ಅಷ್ಟೇ. ನೀವು ಬೇಕಿದ್ರೆ ಬಿಸಿಲಲ್ಲಿ ಒಣಗಿಸಿ. ನಾನು ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ನಾನಿಲ್ಲಿ ಲೋಬನದ ಪುಡಿ ಅಂದರೆ ಸಾಂಬ್ರಾಣಿ ಪುಡಿನ ಹಾಕ್ತಾ ಇದ್ದೀನಿ. ಹಾಗೆ ಒಂದು 3 ಏಲಕ್ಕಿ ಹಾಕ್ತಾ ಇದ್ದೀನಿ ಮತ್ತು ಲವಂಗ ಒಂದು 7-8 ಲವಂಗನ ಹಾಕ್ತಾ ಇದ್ದೀನಿ. ಈಗ ನಾನಿಲ್ಲಿ ಕರ್ಪೂರನ ಹಾಕ್ತಾ ಇದ್ದೀನಿ, ಒಂದು 3 ಕರ್ಪೂರ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪಚ್ಚಕರ್ಪೂರನ ಹಾಕ್ತಾ ಇದ್ದೀನಿ. ನೀವು ಯಾವುದಾದ್ರೂ ಬೇಕಾದರೆ ಒಂದು ಹಾಕ್ಬೋದು. ಪಚ್ಚಕರ್ಪೂರ ಇದ್ದರೆ ಹಾಕಿ ಇನ್ನೂ ಅದರದ್ದು ಪರಿಮಳ ಜಾಸ್ತಿ ಬರುತ್ತೆ ಪಚ್ಚಕರ್ಪೂರ ಹಾಕೋದ್ರಿಂದ. ಮತ್ತು ದೇವ್ರ ಮನೆಯಲ್ಲಿ ನಾವು ಪಚ್ಚಕರ್ಪೂರ ಬಳಸೋದ್ರಿಂದ ತುಂಬ ಒಳ್ಳೆಯದು, ನೆಗೆಟಿವ್ ಎನರ್ಜಿ ಇರೋದಿಲ್ಲ ಅಂತ ಅಂತಾರೆ. ಹಾಗಾಗಿ ನಾನು ಮನೆಯಲ್ಲಿ ಪಚ್ಚಕರ್ಪೂರ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲ ಅಂದರೆ ಬರೀ ಕರ್ಪೂರ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬರೀ ಪಚ್ಚಕರ್ಪೂರ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಇತ್ತಂಥ ಎಲ್ಲ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕರ್ಪೂರ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ನಾನು ಎರಡೂ ಕೂಡ ಹಾಕಿದ್ದೀನಿ. ಇವಾಗ ಇದನ್ನ ಪುಡಿ ಮಾಡ್ಕೊಳ್ಳೋಣ ನೋಡಿ. ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನಿಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಗಂಧದ ಪುಡಿ ಹಾಕ್ತಾ ಇದ್ದೀನಿ. ಇದು ನಾವು ತಿರುಪತಿಯಿಂದ ತೊಗೊಂಡು ಬಂದಿದ್ವಿ. ತಿರುಪತಿನಲ್ಲಿ ಒಂದು ಲೇಪಾಕ್ಷಿ ಅಂತ ಒಂದು ಶಾಪ್ ಇದೆ, ಅಲ್ಲಿ ಸಿಗುತ್ತೆ ನಿಮಗೆ ಒರಿಜಿನಲ್, ಪ್ಯೂರ್ ಒರಿಜಿನಲ್ ಸಿಗ್ತವೆ ಎಲ್ಲ ಐಟಮ್ಸ್ಗಳು ಸಿಗ್ತವೆ ಅಲ್ಲಿ ನೋಡಿ. ಸ್ಯಾಂಡಲ್ವುಡ್ ಪೌಡರು ನಾವು ಅಲ್ಲೇ ತೊಗೊಂಬರೋದು. ಅಗರಬತ್ತಿ ಮತ್ತು ಈ ಥರ ಸಾಂಬ್ರಾಣಿ ಬತ್ತಿ ಮತ್ತು ಏನಾದರೂ ಗಂಧದ ಪುಡಿ ಎಲ್ಲ ಕೂಡ ನಾವು ಅಲ್ಲೇ ತೊಗೊಂಬರ್ತೀವಿ. ಅಲ್ಲಿ ಪ್ಯೂರ್ ಕ್ವಾಲಿಟಿ ಇರುವಂಥದ್ದು ಸಿಗ್ತವೆ ಅಲ್ಲಿ ನೋಡಿ. ಇದನ್ನೂ ಕೂಡ ನಾನು ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಗಂಧದ ಪುಡಿ ಹಾಕೋದ್ರಿಂದ ಒಂದು ಒಳ್ಳೆಯ ಪರಿಮಳ ಇರುತ್ತೆ, ಹಾಗಾಗಿ ನಾನು ಇಲ್ಲಿ ಗಂಧದ ಪುಡಿನ ಹಾಕಿದ್ದೀನಿ.
ನೋಡಿ ಇವಾಗ ನಾನಿಲ್ಲಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೀಗ ಇದಕ್ಕೆ ಒಂದು 2-3 ಸ್ಪೂನ್ ಅಷ್ಟು ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತೇನೆ. ಇದು ಬಂದು ಹಸುವಿನ ತುಪ್ಪ. ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಮಗೆ ಸ್ವಲ್ಪ ಗಟ್ಟಿ ಉಂಡೆ ಥರ ಹಾಕಬೇಕು. ಅಲ್ಲಿವರೆಗೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಸ್ಕೊಳ್ತೀನಿ. ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದೇ ಸಲ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೊಳ್ತೇನೆ. ನೋಡಿ, ನಿಮಗೆ ನಾನು ಕಲಸ್ಕೊಳ್ತಾ ಇದ್ದರೆ ಕಲರು ಕೂಡ ಚೇಂಜ್ ಆಗ್ತಾ ಇದೆ. ಒಂದೇ ಸಲ ನೀರು ಹಾಕ್ಕೊಂಡ್ಬಿಟ್ರೆ ಅದು ತೆಳು ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಮಗೆ ಯಾವ ಥರ ಬೇಕು ಆ ಥರ ಕಲಸ್ಕೊಂಡ್ರೆ ಆಯಿತು. ನೋಡಿ, ಇವಾಗ ನಾನು ಹಾಕ್ಕೊಂಡು ಕಲಸ್ಕೊಂಡಿದ್ದೀನಿ. ಆಗ ಇನ್ನು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಪೂರ್ತಿ ಕಲಸ್ಕೊಂಡಿದ್ದಾಗಿದೆ. ಈ ಥರ ನಮಗೆ ನಾವು ಹಿಂಗೆ ರೆಡಿ ಮಾಡಿದಾಗ ನಮಗೆ ಈ ಥರ ಉಂಡೆ ಹಾಕಬೇಕು, ಆ ಥರ ಕಲಸ್ಕೋಬೇಕು. ನಾನು ಇವಾಗ ಒಂದು ಪ್ಲಾಸ್ಟಿಕನ್ನು ತೊಗೊಂಡಿದ್ದೀನಿ. ನಮಗೆ ಒಂಥರ ಕೋನ್ ಶೇಪಲ್ಲಿ ಬರಬೇಕು. ನೀವು ಸಾಂಬ್ರಾಣಿ ಬತ್ತಿ ನೋಡಿರ್ತೀರಿ ಅಲ್ವಾ, ಕೋನ್ ಶೇಪ್ ಇರುತ್ತೆ. ಹಾಗಾಗಿ ನಾನು ಈ ಥರ, ನೀವು ಬೇಕಿದ್ರೆ ಕೈಯಲ್ಲೇ ನೀವು ಮಾಡ್ಕೊಳ್ಬೋದು. ನಾನು ಇಲ್ಲಿ ಒಂದು ಪ್ಲಾಸ್ಟಿಕ್ಕಲ್ಲಿ ನಾನು ಪೇಪ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನಿಮಗೆ ದೊಡ್ಡದು ಬೇಕೋ ಇಲ್ಲ ಚಿಕ್ಕದು ಬೇಕೋ ಆ ಥರ ಮಾಡಿ ಈ ಥರ ಕೋನ್ ಶೇಪಲ್ಲಿ ಮಾಡಿಕೊಂಡು ಈ ಥರ ಮಾಡೋದ್ರಿಂದ ನಮಗೆ ಬೇಗ ಬೇಗ ಮಾಡ್ಬೋದು. ಹಾಗಾಗಿ ನಮಗೆ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ನೀವು ಕೈಯಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು. ಈಗ ಅದು ಕೋನ್ ಶೇಪನ್ನು ರೆಡಿ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಗಮ್ ಟೇಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ನಮಗೆ ಈ ಥರ ಗಮ್ ಟೇಪ್ ಹಾಕಿ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಮಾಡ್ಬೋದು. ನೋಡಿ, ಈಗ ಸ್ವಲ್ಪ ಟೈಟಾಗೆ ಈ ಥರ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಈ ಥರ ಪ್ರೆಸ್ ಮಾಡಿಕೊಂಡು ಮಾಡಿಕೊಂಡು ನಮಗೆ ಎಷ್ಟು ಬೇಕು, ಒಂದು ಲೆವೆಲ್ಲಿಗೆ ಬೇಕು ಅಷ್ಟು ನಾನು ಇಲ್ಲಿ ತುಂಬಿಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಇದು ಕೋನ್ ಶೇಪ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ಮನೆಯಲ್ಲಿ ಮೆಹಂದಿ ಕೋನ್ ಇರುತ್ತೆ ನೋಡಿ, ಅದರಿಂದ ಕೂಡ ನೀವು ಬೇಕಾದರೆ ಮಾಡ್ಬೋದು. ಇಲ್ಲ, ನಾವು ಇದು ಯಾವುದ್ರಲ್ಲೂ ಮಾಡಲ್ಲ ಅಂದರೆ ನೀವು ಕೈಯಲ್ಲೇ ಬೇಕಾದ್ರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಶೇಪ್ ಅಂದರೆ ಕೋನ್ ಶೇಪಲ್ಲಿ ಬರಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಆದಮೇಲೆ ಸ್ವಲ್ಪ ಹಿಂಗೆ ಲೂಸ್ ಮಾಡಿದ್ರೆ ಬಂದುಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇತ್ತು. ನಾನೇ ಮಾಡ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಖುಷಿ ಆಗ್ತಾ ಇತ್ತು. ನೋಡಿ, ಸೇಮ್ ನಾವು ಅಂಗಡಿನಲ್ಲಿ ಯಾವ ಥರ ತರ್ತೀವಿ ಸೇಮ್ ಅದೇ ಥರ ಇದೆ. ಬನ್ನಿ, ಇವಾಗ ಎಲ್ಲದೂ ಕೂಡ ನಾನು ಮಾಡಿಟ್ಕೊಳ್ತೀನಿ. ನೋಡಿ, ನಮ್ಮನೆಯಲ್ಲಿ ಹೂವಂತೂ ಬಿಸಾಕ್ತಾನೆ ಇರ್ತೀವಿ ಅಲ್ವಾ. ಈ ಥರ ಬಿಸಾಕೋ ಬದಲು ಈ ಥರ ಎಲ್ಲ ಇಟ್ಕೊಂಡು ಹೂವನ್ನು ಬಿಸಾಕದೆ ಈ ಥರ ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡು ನಾವು ಮನೆಯಲ್ಲಿ ಗಂಧದ ಪುಡಿ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ, ಹಾಗೆ ತುಪ್ಪ ಇರುತ್ತೆ, ಮತ್ತು ಕರ್ಪೂರ ಇರುತ್ತೆ. ಈ ಥರ ಮಾಡಿಕೊಂಡ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ. ಯಾವುದೇ ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ಆರ್ಗ್ಯಾನಿಕ್ಕಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಅಂತಂದ್ಬಿಟ್ಟು ತುಪ್ಪ ನಾವು ಯೂಸ್ ಮಾಡೋದ್ರಿಂದ ನಮಗೆ ಒಳ್ಳೆ ಒಂದು ಆಕ್ಸಿಜನ್ ಬರುತ್ತೆ. ನಾವು ಲವಂಗ ಯೂಸ್ ಮಾಡಿರೋದ್ರಿಂದ ಒಬ್ಬೊಬ್ಬರಿಗೆ ಅಲರ್ಜಿ ಆಗುತ್ತೆ. ಹಾಗಾಗಿ ನಾವು ಲವಂಗ ಯೂಸ್ ಮಾಡಿರೋದ್ರಿಂದ ಅಲರ್ಜಿ ಅನ್ನೋದು ಆಗೋದಿಲ್ಲ. ಒಬ್ಬರು ಹೊಗೆಗೆ ಅಲರ್ಜಿ ಅಂತಂತಾರೆ, ಅದು ಲವಂಗ ಹಾಕಿರೋದ್ರಿಂದ ಏನೂ ಆಗೋದಿಲ್ಲ. ಏಲಕ್ಕಿ ಹಾಕಿರೋದ್ರಿಂದ ಒಂದು ಒಳ್ಳೆ ಘಮ ಕೊಡುತ್ತೆ. ನೋಡಿ, ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ. ಇದು ಒಂದು 3-4 ದಿನ ಬಿಸಿಲಲ್ಲಿ ಒಣಗಿಸ್ಬೇಕು. ಒಣಗಿಸಿದ ಮೇಲೆ ನಿಮಗೆ ಕಲರು ಚೇಂಜ್ ಆಗುತ್ತೆ. ಪೂರ್ತಿ ನೀವು ನೋಡ್ತಾ ಇದ್ದೀರಲ್ಲ, ನಾನು ಒಂದು 3 ದಿನ ಒಣಗಿಸಿದ್ದೀನಿ. ಎಷ್ಟು ಚೆನ್ನಾಗಿ ಕಲ್ಲರು ಕೂಡ ಚೇಂಜ್ ಆಗಿದೆ. ನಾನು ಹಾಗೆ ಹಚ್ಚಿ ಇಟ್ಟೀನಿ, ನಿಮ್ಗೆ ಹಚ್ಚಿ ತೋರಿಸ್ತೇನೆ. ನೋಡಿ, ಹೊಗೆ ಕೂಡ ಯಾವ ಥರ ಬರ್ತಾ ಇದೆ ಅಂತಂದ್ಬಿಟ್ಟು. ನಾವು ಬೇವಿನ ಸೊಪ್ಪು ಹಾಕಿರೋದ್ರಿಂದ ಸೊಳ್ಳೆಗಳಿರೋದಿಲ್ಲ ಮನೆಯಲ್ಲಿ, ಹಾಗಾಗಿ ನಾನು ಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಅದನ್ನು. ನೋಡಿ, ಇವತ್ತಿನ ಟಿಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಕೂಡ ಟ್ರೈ ಮಾಡಿ. ನಾವು ಈ ಮನೆಯಲ್ಲೇ ಇರೋ ಹೂವನ್ನು ಬಿಸಾಕೋದಕ್ಕಿಂತ ಈ ಥರ ಮಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.